ಇವ್ರು ಬೇರೆ ಅವ್ರು ಬೇರೆ ಅಂತ ದಯ ಮಾಡಿ ಯಾರು ತಿಳ್ಕೊಬೇಡಿ. ನಾವೆಲ್ಲ ಕನ್ನಡಿಗರ ಪರವಾಗಿದ್ದೀವಿ, ಕನ್ನಡ ಹೋರಾಟಗಾರರ ಪರವಾಗಿ ಯಾರು ಬರ್ತೀವಿ, ನಾವೆಲ್ಲರೂ ಕೂಡ ಬೀದಿಗೆ ಹೋರಾಟ ಮಾಡ್ತೀವಿ. ನಾನು ಅವಾಗಲೇ ಹೇಳಿದ್ದೆ, ಅವರೆಲ್ಲ ಬೆಂಗಳೂರು ಬಂದ್ ಮಾಡೋದು ನಾವು ಮಾಡ್ತೀವಿ, ಬೆಂಗಳೂರು ಬಂದನ್ನ ನಾವು ಕನ್ನಡಿಗರು ಮಾಡ್ತೀವಿ, ಯಾವಾಗ ಸೇಟುಗಳು ಮಾಡೋದಲ್ಲ. ಬೆಂಗಳೂರು ಬಂದನ್ನ ನಾವು ಕನ್ನಡಿಗರು ಮಾಡ್ತೀವಿ, ತಾಕತ್ತಿಂದ ತಡೆಯಿರೋಣ. ಇದೇ ಶನಿವಾರ ಕನ್ನಡ ಪರ ಸಂಘಟನೆಗಳು ಬೆಂಗಳೂರು ಬಂದಾಗ ಅಂತ ಕೆಲಸ ಮಾಡುತ್ತೆ. ಅದನ್ನ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳೋ ಒಂದು ಮೀಟಿಂಗ್ ಅಂತ ಅವ್ರ ಮಾತು ನನ್ನ ಗೌರವ ಕೊಟ್ಟು ನಾಳೆ ಅನೌನ್ಸ್ ಮಾಡ್ತೀನಿ. ಶನಿವಾರ ಬಂದು ಮಾಡಬೇಕು ಬೇಡ ಅಂತ ನಾಳೆ ಅನೌನ್ಸ್ ಮಾಡ್ತೀನಿ. ಯಾವಾಗ ಒಂದು ಆಡಿಯೋ ಬಿಟ್ಟು ವೈರಲ್ ಮಾಡಿ ಹೋರಾಟ ನಾನು ಬಂದು ಅಪೋಸ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಆದ್ರೆ ಇವತ್ತು ನನ್ನ ಹೋರಾಟಗಾರರ ಪರವಾಗಿ, ನಮ್ಮ ಹೋರಾಟಗಾರರ ಪರವಾಗಿ ಇವತ್ತು ಬೆಂಗಳೂರು ಬಂದ್ಗೆ ಶನಿವಾರ ಕರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನಮ್ಮೆಲ್ಲ ಮುಖಂಡರು ಮಾತಾಡ್ಕೊಂಡು, ನಾವೆಲ್ಲ ಮುಖಂಡರು ಮಾತಾಡ್ಕೊಂಡು ಮುಂದಿನ ನಿರ್ಧಾರ ತಗೋತೀವಿ ಅಂತ ಹೇಳಿ ಕೇಳಿ. ಇವತ್ತೇ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ವತಿಯಿಂದ ಎಲ್ಲ ಕನ್ನಡ ಪರ ಸಂಘಟನೆಯರು ಒಟ್ಟಾಗಿ ಇದೊಂದು ನಮ್ಮ ಒಂದು ಏನೊಂದು ಸುವರ್ಣ ದಿನ ಅಂತ ಹೇಳ್ಬೋದು. ನಮ್ಮ ಪಬ್ಲಿಕ್ ಅಲ್ಲಿ ರೋಡಲ್ಲಿ ಯಾರೆಲ್ಲ ಬ್ಯಾನರ್ ಹಾಕಿದ್ರು, ಹಿಂದಿ ಬ್ಯಾನರ್ಗಳು ಹಾಕಿದ್ರು, ಇಲ್ಲಿ ತಿಂತಾ ಇರೋದು ಅನ್ನ ನೀವು ಕನ್ನಡ, ಕುಡಿತಾರ ನೀರು ಕಾವೇರಿ ನೀರು, ನಿಮಗೆ ಹಿಂದಿ ಹಾಕ್ಬೇಕು ಯಾವಮ್ಮ ನೀವು ಹೋಗಿ, ಯಾಕೆ ನೀವು ಹಿಂದಿನೇ ಬೇಕು ಅಂದರೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ನಿಮ್ಮ ನಿಮ್ಮ ರಾಜಸ್ಥಾನಕ್ಕೆ ಹೋಗಿ ಬದುಕೊಳ್ಳಿ, ಯಾರು ಕೇಳ್ತಾರೆ ನಿಮ್ಮನ್ನು. ಇಲ್ಲಿ ಬಂದ ಮೇಲೆ ನೀವು ಇಲ್ಲಿ ಕನ್ನಡ ಕನ್ನಡ ಭಾಷೆಗೆ, ನಮ್ಮ ಭುವನೇಶ್ವರಿ ತಾಯಿಗೆ ಕನ್ನಡಕ್ಕೆ ನೀವು ಮರ್ಯಾದೆ ಕೊಟ್ಟಂಗಿದ್ರೆ ದಯವಿಟ್ಟು ಇಲ್ಲಿರ್ಬೋದು. ಒಂದು ಮೆಸೇಜ್ ಮೂಲಕ ಇವತ್ತು ಬಂದು ನಾವು ಇಲ್ಲಿ ಹೋರಾಟ ಮಾಡಿದ್ದೀವಿ, ನಮ್ಮ ಕನ್ನಡಿಗರನ್ನ ಶಕ್ತಿ ತೋರಿಸಿದ್ದೀವಿ, ಹಾಗೆ ಶನಿವಾರ ಏನು ಬಂದು ಕರೆ ಕೊಡ್ತಾ ಇದ್ದೀವಿ. ಸರಿಗೆ ನೋಡಿ, ಹಿಂದಿ ಅವರು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಕತೆ ಬೇರೆ ಆಯಿತು, ಬಂದು ಕರಿತೀವಿ ಅಂದ್ರೆ ಕತೆ ಬೇರೆ ಆಯಿತು. ಈಗ ಹೇಳ್ತಾ ಇದ್ದೀವಿ, ನಮ್ಮ ಸಹೋದರರಾಗಿ ಇಲ್ಲಿ ಇರ್ತೀರಾ ಇರಿ, ಇಲ್ವಾ ಕೇಸ್ ಆದರೂ ಇನ್ನೊಂದು ಆದರೂ ಪರವಾಗಿಲ್ಲ, ನಿಮಗೆ ಹೊಡೆತಗಳು ಗ್ಯಾರಂಟಿ. ಹೌದು, ಇಲ್ಲಿ ಯಾವುದೇ ಥರದ ಒಕ್ಕೂಟ ಆಗಲಿ ಸಂಘಟನೆ ಆಗಲಿಲ್ಲ, ಕನ್ನಡದವನಷ್ಟೇ. ನಮ್ಮ ಕರ್ನಾಟಕಕ್ಕೆ ಒಂದು ಕನ್ನಡ ದಿನ, ದೇಶಕ್ಕೆ ಸ್ವತಂತ್ರ ಬಂದಿದೆ ಅನ್ನೋದು ಒಂದು ವಿಚಾರ ಹೀಗೆ ಮಾತಾಡ್ತಾ ಇದ್ವಿ. ಹಾಗೆ ಈಗ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ, ಬಟ್ ಆದರೆ ಈ ವಿಚಾರಗಳಲ್ಲಿ ಇಂಥ ನಮ್ಮ ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿರ್ತಕ್ಕಂಥದ್ದು, ಒಂದು ಕನ್ನಡ ನಾಮಫಲಕದಲ್ಲಿ ಕನ್ನಡ ಅಕ್ಷರಗಳನ್ನ ಬಳಸಿಲ್ಲ ಅಂತ ಬಂದಿರ್ತಕ್ಕಂಥದ್ದು, ಎಲ್ಲಿ ಸ್ವತಂತ್ರ ಸಿಕ್ಕಿದೆ? ನಾವು ಕನ್ನಡ ಪರ ಹೋರಾಟಗಳಿಗಾಗಿ ತಾಯಿ ಭುವನೇಶ್ವರಿಯ ಫೋಟೋನಿಟ್ಟು ಪೂಜೆ ಮಾಡ್ತಕ್ಕಂಥವರು ಒಂದು ನಾಮಫಲಕ ಹಾಕಿದ್ದನ್ನು ನಾವು ಪ್ರಶ್ನೆ ಮಾಡಿದ್ರೆ ನೀವು ಬಂಧಿಸ್ತೀರಾ ಅಂತಂದರೆ, ಇವತ್ತು ನಾಡು ನುಡಿ ಜಲಕ್ಕೋಸ್ಕರ ಹೋರಾಡ್ತಕ್ಕಂಥ ನಮ್ಮ ಕನ್ನಡ ಪರ ಹೋರಾಟಗಾರರು ಏನು ಮಾಡಬೇಕು ಸ್ವಾಮಿ? ಇವತ್ತು ಏನು ಅಂದ್ಕೊಂಡಿದ್ದೀರಿ? ಇವತ್ತು ಹೋರಾಟಗಾರರು ಅಂದರೆ ಏನು ಅಂದ್ಕೊಂಡಿದ್ದೀರಿ? ಆಯ್ತಾ, ಇವತ್ತು ಬ್ರಿಟಿಷರು ವರ್ತನೆ ಮಾಡ್ತಾ ಇದ್ದೀರಿ ನೀವು. ಮಾರ್ವಾಡಿಗಳು ಬೆಂಗಳೂರಿನ ಬಂದು ಕೊಡ್ತೀವಿ ಅಂತೇಳಿ ಎಲ್ಲ ಸಭೆ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಗಮನಕ್ಕೆ ಬಂದಿದೆ. ಒಂದು ಕರ್ನಾಟಕದಲ್ಲಿ ಕನ್ನಡ 60-70% ಬರಬೇಕು ಅಂತೇಳಿ ಸರ್ಕಾರನ ಆದೇಶ ಮಾಡಿದೆ. ಆ ಇದರಲ್ಲಿ ಇವರು ಒಂದು ಫುಲ್ ಹಿಂದಿಯಲ್ಲೇ ಇದ್ದಂಥ ನಮ್ಮ ಕನ್ನಡಿಗರು ಬಾವುಟನ ಹರಿದ್ರು ಅಂತೇಳಿ, ಆ ಕನ್ನಡದ ಬರೀ ಹಿಂದಿ ಇದ್ದಂಥ ಅಕ್ಷರ ಇದ್ದಂಥ ಇದನ್ನು ತೆರವುಗೊಳಿಸಿದ್ರು ಅಂತೇಳಿ ತೇಜಸ್ವಿ ಸೂರ್ಯ ಅವರ ತಮ್ಮ ಲೋಕಸಭಾ ಸದಸ್ಯತ್ವದ ಪವರ್ನ ಬಳಸ್ಕೊಂಡು ನಮ್ಮ ಕನ್ನಡಿಗರ ಮೇಲೆ ಕೇಸ್ ಮಾಡಿಸಿದ್ದಾರೆ, ಅವ್ರಿಗೆ ಜೈಲ್ಗಾಕ್ಸಿದ್ದಾರೆ. ಅದರ ವಿರುದ್ಧವಾಗಿ ಮಾರುವಾಡಿಗಳ ವಿರುದ್ಧವಾಗಿ ಕನ್ನಡಿಗರನ್ನ ಗುಂಡ ಅಂದಂಥ ತೇಜಸ್ವಿ ವಿರುದ್ಧವಾಗಿ ಇವತ್ತು ಟೌನ್ ಹಾಲ್ನಲ್ಲಿ ಉಗ್ರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ.